ಎಲ್ಲರಿಗೆ ನಮಸ್ಕಾರ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ನವೆಂಬರ್ ಡಿಸೆಂಬರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿಗೆ ಹಾಲ್ ಟಿಕೆಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ಹಾಲ್ ಟಿಕೆಟ್ ಬಗ್ಗೆ ನೀವು ಮಾಹಿತಿ ತಿಳಿದುಕೊಳ್ಳಲೇಬೇಕು ಯಾಕೆಂದರೆ ಸಾಕಷ್ಟು ಮಿಸ್ಟೇಕ್ಸ್ ನೀವು ಹಾಲ್ ಟಿಕೆಟ್ನಲ್ಲಿ ಮಾಡಿರ್ತೀರಿ ಸೊ ಹಾಲ್ ಟಿಕೆಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ಈ ವಿಡಿಯೋ ಎಂಥನ ವಾಚ್ ಮಾಡಿರಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸಿಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೆಟ್ ನೋಟಿಫಿಕೇಶನ್ ಓಕೆ ನೀವಿಲ್ಲಿ ನೋಡಬಹುದು ಹಾಲ್ ಟಿಕೆಟ್ ಬಗ್ಗೆ ನಾನು ನಿಮಗೆ ಹೇಳಬೇಕಂದ್ರೆ ಹಾಲ್ ಟಿಕೆಟ್ದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ಗೊತ್ತಿರಲೇಬೇಕು ಯಾವುದಂದರೆ ಫಸ್ಟ್ ನಿಮಗೆ ಹಾಲ್ ಟಿಕೆಟ್ ಕೊಟ್ಟು ಕೊಟ್ಟ ತಕ್ಷಣ ಹಾಲ್ ಟಿಕೆಟ್ನಲ್ಲಿ ನೀವು ಏನೇನು ಪಾಯಿಂಟ್ಸ್ ನೋಡ್ಕೋಬೇಕು ಅಂತಂಥೇಳಿ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫಸ್ಟ್ ಹಾಲ್ ಟಿಕೆಟ್ ಕೊಟ್ಟಾಗ ಅಲ್ಲಿ ಅದರಲ್ಲಿ ನಿಮ್ಮದು ರೆಜಿಸ್ಟರ್ ನಂಬರ್ ಮತ್ತು ನೇಮ್ ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಎಸ್ಪೆಷಲಿ ಸಿ ಫಿಫ್ಟೀನ್ ಸಿಲಬಸ್ನಲ್ಲಿ ಯಾರು ಎಕ್ಸಾಮ್ ಬರಿತಾ ಇದ್ದಿಲ್ಲ ಅವರು ಎಕ್ಸಾಮಿನೇಷನ್ ಸೆಂಟರ್ ಸರಿಯಾಗಿ ನೋಡಿಕೊಳ್ಳ್ರಿ ಸಿ ಟ್ವೆಂಟಿ ಸಿಲಬಸ್ವ್ರೂ ನೀವು ನೋಡ್ಕೊಳ್ರಿ ಯಾಕಂದರೆ ಒಂದೊಂದು ಸಲ ಎಕ್ಸಾಮಿಷನ್ ಸೆಂಟರ್ ಚೇಂಜ್ ಆಗುವಂಥ ಚಾನ್ಸಸ್ ಇರ್ತಾವೆ ಸೊ ಸಿ ಫಿಫ್ಟೀನ್ ಮತ್ತು ಸಿ ಟ್ವೆಂಟಿ ಸಿಲಬಸ್ದವರು ನಿಮ್ಮದು ಫಸ್ಟ್ ರಿಜಿಸ್ಟರ್ ನಂಬರ್ ನೇಮ್ ಅಷ್ಟೇ ಅಲ್ಲದೆ ಎಕ್ಸಾಮಿನೇಷನ್ ಸೆಂಟರು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಹಾಲ್ ಟಿಕೆಟ್ನಲ್ಲಿ ನೆಕ್ಸ್ಟ್ ರೆಗ್ಯುಲರ್ ಸಬ್ಜೆಕ್ಟ್ಸ್ ನೀವು ಆ್ಯಕ್ಚುಲಿ ಯಾವ್ಯಾವ ಸಬ್ಜೆಕ್ಟ್ಸ್ ನೀವು ಎಕ್ಸಾಮ್ ಕೊಡಬೇಕಂತ ಅನ್ಕೊಂಡಿರ್ತೀರಲ್ಲ ಎಕ್ಸಾಮ್ ಫಾರ್ಮ್ ತುಂಬಿರ್ತಿರಲ್ಲ ಫೀಸ್ ತುಂಬಿರ್ತಿಲ್ಲ ಸೊ ಅವೆಲ್ಲ ಸಬ್ಜೆಕ್ಟ್ಸೂ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಇಲ್ಲ ಅಂತ ಚೆಕ್ ಮಾಡ್ಕೊಳ್ರಿ ಸೊ ರೆಗುಲರ್ ಸಬ್ಜೆಕ್ಟ್ಸ್ ಅಂದರೆ ನೀವು ಫಿಫ್ತ್ ಸೆಮಿಸ್ಟರ್ ಇದ್ರೆ ರೆಗ್ಯುಲರ್ ಸಬ್ಜೆಕ್ಟ್ಸ್ ನಿಮಗೆ ಫಿಫ್ತ್ ಸೆಮಿಸ್ಟರ್ ರೆಗ್ಯುಲರ್ ಸಬ್ಜೆಕ್ಟ್ಸ್ ಜೊತೆಗೆ ಇನ್ಕ್ಲೂಡಿಂಗ್ ಲ್ಯಾಬ್ ಅದ್ರ ಜೊತೆಗೆ ನೀವು ಬ್ಯಾಕ್ ಸಬ್ಜೆಕ್ಟ್ಸ್ ಯಾವುದಾದ್ರೂ ಇದ್ದರೆ ಆ ಸಬ್ಜೆಕ್ಟ್ಸೂ ಅದರಲ್ಲಿ ಬಂದಿರಬೇಕು ಹಾಲ್ ಟಿಕೆಟ್ನಲ್ಲಿ ಅವು ನಿಮ್ಮದು ಯಾವ್ದಾದ್ರು ಸಬ್ಜೆಕ್ಟ್ಸ್ ಉಳ್ಕೊಂಡಿದ್ರೆ ನೀವು ಎಕ್ಸಾಮ್ ಫೀಸ್ ತುಂಬಿದರೆ ಅದು ಮೆನ್ಷನ್ ಮಾಡಿರ್ತಾರೆ ಹಾಲ್ ಟಿಕೆಟ್ನಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಟೈಮ್ಸ್ ಒಂದೊಂದು ಸಲ ಮಿಸ್ ಆಗಿರ್ತಾವೆ ಸಪೋಸ್ ಮಿಸ್ ಆಗಿದ್ರೆ ನೀವು ಇಮಿಡಿಯೇಟ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ಮಿಸ್ ಆಗಿದ್ರೆ ಹಾಲ್ ಟಿಕೆಟ್ನಲ್ಲಿ ನೀವು ಇಮಿಡಿಯೇಟ್ಲಿ ಎಕ್ಸಾಮಿಷನ್ ಸೆಕ್ಷ್ ಸೆಕ್ಷನ್ ಇನ್ ದ ಆಫೀಸ್ ಅವರಿಗೆ ಹೋಗಿ ಭಟ್ ಆಗ್ರಿ ಕರೆಕ್ಷನ್ ಮಾಡಿಸ್ಕೊಡ್ರಿ ಓಕೆ ಇದು ಭಾಳ ಇಂಪಾರ್ಟೆಂಟ್ ಐತಿ ಅಷ್ಟೇ ಅಲ್ಲದೆ ನೀವು ಸಬ್ಜೆಕ್ಟ್ ಕೋಡು ಚೆಕ್ ಮಾಡಿಕೊಡ್ರಿ ಸಬ್ಜೆಕ್ಟ್ ಕೋಡ್ ಅಂದರೆ ಕ್ವಶನ್ ಪೇಪರ್ ಕೋಡ್ ಸೊ ಯಾವ ಸಬ್ಜೆಕ್ಟ್ ಇನ್ನು ಎಕ್ಸಾಮ್ ಕೂಡ್ತಿರಲ್ಲ ಆ ಸಬ್ಜೆಕ್ಟ್ ಕೋಡೂ ನೀವು ಚೆಕ್ ಮಾಡಿಕೊಡಿರಿ ನೀವು ಸಿ ಟ್ವೆಂಟಿ ಸಿಲೆಬಸ್ನಲ್ಲಿ ಓದೋರು ಸಿ ಟ್ವೆಂಟಿ ಸಿಲೆಬಸ್ವರು ಸಬ್ಜೆಕ್ಟ್ ಕೋಡ್ ಸ್ಟಾರ್ಟ್ಸ್ ಫ್ರಮ್ ಟ್ವೆಂಟಿ ಟ್ವೆಂಟಿ ಸಪೋಸ್ ನೀವು ಎನ್ ಸಿ ಬ್ರಾಂಚ್ ಇದ್ರೆ ಟ್ವೆಂಟಿ ಇ ಸಿ ಅಂತಿರ ಇರ್ತೈತಿ ನೆಕ್ಸ್ಟ್ ಅದು ಕೋ ಕೋಡ್ ನೇಮ್ ನಂಬರ್ ಇರ್ತೈತಿ ಆಮೇಲೆ ಸಪೋಸ್ ಸಿ ಫಿಫ್ಟೀನ್ ಅವ್ರಿಗೆ ಕ್ವಶನ್ ಪೇಪರ್ ಕೋಡ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಫಿಫ್ಟೀನ್ ಅಂತಂದು ಸ್ಟಾರ್ಟ್ ಆಗ್ತೈತಿ ಸೊ ಇ ಎನ್ ಸಿ ಇತ್ತಂದರೆ ಫಿಫ್ಟೀನ್ ಇ ಸಿ ಇರ್ತೈತಿ ಸಪೋಸ್ ಸಿ ಎಸ್ ಬ್ರಾಂಚ್ ಇತ್ತಂದರೆ ಫಿಫ್ಟೀನ್ ಸಿ ಎಸ್ ಅಂತ ಇರ್ತೈತಿ ಸೊ ಕ್ವಶನ್ ಪೇಪರ್ ಕೋಡ್ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಅದು ಭಾಳ ಇಂಪಾರ್ಟೆಂಟ್ ಐತಿ ಸಮಟೈಮ್ಸ್ ಮಿಸ್ಟೇಕ್ಸು ಕಂಡು ಬಂದಿರ್ತಾವೆ ಹಾಲ್ ಟಿಕೆಟ್ನಲ್ಲಿ ಅದಕ್ಕೆ ನಿಮ್ಗೆ ಮುಂಚೆನೇ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಹಾಲ್ ಟಿಕೆಟ್ ತೊಗೊಳ್ರಿ ಆಮೇಲೆ ಅದ್ರ ಜೊತೆಗೆ ಪ್ರತಿಯೊಂದು ಸಬ್ಜೆಕ್ಟ್ಸ್ದು ಡೇಟ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ ಮತ್ತು ಟೈಮಿಂಗು ಕೊಟ್ಟಿರ್ತಾರೆ ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ಸೊ ದ್ಯಾಟ್ ವಿಲ್ ಬಿ ದ ಫೈನಲ್ ಟೈಮ್ ಟೇಬಲ್ ನೀವು ಭಾಳ ಜನ ಕೇಳ್ತಾ ಇದ್ರಿ ಮೇಡಮ್ ನಮಗೆ ಫೈನಲ್ ಟೈಮ್ ಟೇಬಲ್ ಬಗ್ಗೆ ಅಪ್ಡೇಟ್ ಕೊಡಿ ಟೈಮಿಂಗ್ ಯಾವಾಗ ಇರ್ತೈತಿ ಅಂತ ಹೇಳಿ ಸೊ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರಲ್ಲ ದ ಅದರಲ್ಲಿ ಏನು ಮೆನ್ಷನ್ ಮಾಡ್ತಾರಲ್ಲ ಡೇಟ್ ಮತ್ತು ಟೈಮ್ ದ್ಯಾಟ್ ವಿಲ್ ಬಿ ದ ಫೈನಲ್ ಟೈಮ್ ಟೇಬಲ್ ಓಕೆ ನೆಕ್ಸ್ಟ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ಫೋಟೋ ನೀವು ಕ್ಯಾರಿ ಮಾಡಬೇಕು ರಿಸೆಂಟ್ ಫೋಟೋ ಹಾಂ ರಿಸೆಂಟ್ ಫೋಟೋ ನೀವು ಕ್ಯಾರಿ ಕ್ಯಾರಿ ಮಾಡಿ ಐ ಡಿ ಕಾರ್ಡ್ ಫೋಟೋ ನೀವು ತೊಗೊಂಡು ಹೋಗಬೇಕಾಗ್ತತಿ ಅದನ್ನು ನೀವು ಹಾಲ್ ಟಿಕೆಟ್ನಲ್ಲಿ ಪೇಸ್ಟ್ ಮಾಡಿ ಅದ್ರ ಮೇಲೆ ಎಚ್ ಓ ಡಿ ಸೀಲ್ ಹಾಕ್ಕೊಂಡು ಸೈನ್ ಮಾಡಿಸ್ಕೋಬೇಕು ನೀವು ಮತ್ತೆ ಯಾವ್ಯಾವ ಸೈ ಸಿಗ್ನೇಚರ್ ತೊಗೋಬೇಕಂದ್ರೆ ಫಸ್ಟ್ ನೀವು ಸ್ಟೂಡೆಂಟ್ ಸಿಗ್ನೇಚರ್ ಇರ್ತೈತಿ ಅಲ್ಲಿ ಸೈನ್ ಮಾಡಬೇಕು ಎಚ್ ಓ ಡಿ ಮತ್ತು ಪ್ರಿನ್ಸಿಪಾಲ್ದ ಸೀಲ್ ಮತ್ತು ಸಿಗ್ನೇಚರ್ ನೀವು ತಗೊಳ್ಳಲೇಬೇಕು ಸಪೋಸ್ ನೀವು ಮಿಸ್ ಮಾಡಿದರೆ ಸೈನ್ ಎಚ್ ಓ ಡಿ ಮತ್ತು ಪ್ರಿನ್ಸಿಪಾಲ್ ಸೈನ್ ತೊಗೊಂಡ್ರದೇ ಹೋದರೆ ನಿಮಗೆ ಎಕ್ಸಾಮ್ನಾಗೆ ಅಲೋ ಮಾಡೋಂಗಿಲ್ಲ ಹಾಲ್ ಟಿಕೆಟ್ ನೀವು ತೊಗೊಂಡು ಹೋದ್ರು ನಿಮಗೆ ಎಕ್ಸಾಮಿಗೆ ಅಲೋ ಮಾಡಿ ಮಾಡೋಂಗಿಲ್ಲ ಅದಕ್ಕೆ ಮುಂಚೆನೇ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆನೇ ಹಾಲ್ ಟಿಕೆಟ್ನಲ್ಲಿ ಇವೆಲ್ಲ ಪಾಯಿಂಟ್ಸ್ ನೀವು ಗಮನಿಸಲೇಬೇಕು ಸೊ ಇವು ಏನಾದರೂ ಮಿಸ್ ಆದರೆ ನಿಮಗೆ ಎಕ್ಸಾಮಿಗೆ ಅಲೋ ಮಾಡೋಂಗಿಲ್ಲ ಓಕೆ ಸೊ ಇದು ಭಾಳ ಇಂಪಾರ್ಟೆಂಟ್ ಐತೆ ಅಂತ ಅಂಥೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಲ್ ಟಿಕೆಟ್ ಇನ್ನೇನು ನಿಮಗೆ ನಾಳೆ ನಾಡಿದ್ದು ನಿಮ್ಗೆ ಕೊಡಬಹುದು ಸೊ ಒಂದ್ಸಲ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲದೆ ಹೋದರೆ ಅವ್ರು ನಿಮಗೆ ಮೆಸೇಜ್ ಮಾಡ್ತಾರೆ ಹಾಲ್ ಟಿಕೆಟ್ ಬಗ್ಗೆ ಆವಾಗ ನೀವು ಹೋಗಿ ಹಾಲ್ ಟಿಕೆಟ್ ತಗೋಬೇಕು ಹಾಲ್ ಇವೆಲ್ಲ ಪಾಯಿಂಟ್ಸ್ ನೀವು ನೋಡಿಕೊಂಡು ಇದ್ರ ಪ್ರಕಾರ ನೀವು ಹಾಲ್ ಟಿಕೆಟ್ದಲ್ಲಿ ಯಾವ್ಯಾವ ಸಿಗ್ನೇಚರ್ ತೊಗೋಬೇಕಲ್ಲ ಏನೇನು ನೋಡಬೇಕಲ್ಲ ಎಲ್ಲ ನೋಡಿಕೊಂಡು ರೆಡಿ ಇಟ್ಕೊಡ್ರಿ ಬಿಫೋರ್ ದ ಎಕ್ಸಾಮ್ ಲ್ಯಾಬ್ ಎಕ್ಸಾಮ್ ಆ್ಯಂಡ್ ಆಲ್ಸೋ ಥೇರಿ ಎಕ್ಸಾಮ್ ಓಕೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ನಿಸ್ತಂದ್ರೆ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲಿಗೂ ಶೇರ್ ಮಾಡಿರಿ ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲಿಗೆ ವಿಸಿಟ್ ಮಾಡಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್